ಅದರಿಂದಾಗಿ ಕಾಂಗ್ರೆಸ್ನ ಕರ್ನಾಟಕದ ಆಡಳಿತ ತುರ್ತು ಎಂಡ್ ಆಗೋದು ಭಾಳ ಕಷ್ಟ ಅನ್ನೋದು ಸ್ಪಷ್ಟ ಆಗ್ಲಿಕ್ಕೆ. ಅದಕ್ಕಾಗಿ ಅದ್ರ ಜೊತೆಗೆ ಇನ್ನಷ್ಟು ಏನಪ್ಪ ಅಂದ್ರೆ, ಈಗೇನು ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲೆ, ಇವರ ಚರಿತ್ರೆ ಆದ್ರೆ ಹೌದಪ್ಪ ಒಳ್ಳೇದಿದೆ, ಇವರು ಪ್ರಾಮಾಣಿಕರಿದ್ದಾರೆ, ಭ್ರಷ್ಟರಲ್ಲ ಅನ್ನೋದು ಆಗಿರಬೇಕಾಗಿತ್ತು ಅಂದ್ರೆ ಒಂದೇನೋ ರೂಪ ಹಿಡಿದಿತ್ತು. ಬಟ್ ಅದು ಇಲ್ಲಿವರೆಗೆ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ, ಜೊತೆಗೆ ಬಿ ಜೆ ಪಿಯ ನಮ್ಮ ಯಡಿಯೂರಪ್ಪನವ್ರ ಮೇಲೆ 18-20 ಕೇಸ್ಗಳು ಇರುವುದನ್ನು, ಇನ್ನುಳಿದ್ರ ಮೇಲೆ ಇರುವುದನ್ನು, ಈಗಾಗಲೇ ಅವುಗಳನ್ನೆಲ್ಲ ತೆರಗಿ ಹಾಕ್ತಿರುವಂಥ ಒಂದು ಮಾತನ್ನು ಆಡುತ್ತಿರುವುದರಿಂದಾಗಿ ಇವತ್ತು ಕಾಂಗ್ರೆಸ್ನ ಅಲ್ಲಾಡಿಸೋದು ಅಷ್ಟು ಸುಲಭದ ಮಾತಲ್ಲ. ಇದು ಬಿಟ್ಟು ಬೇರೆ ಯಾರಾದರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಆಗ್ತಿತ್ತೋ ಏನೋ, ಬಟ್ ಇವತ್ತಿನ ಸಂದರ್ಭದೊಳಗೆ ಮಾತ್ರ ಬಿ ಜೆ ಪಿ ಕರ್ನಾಟಕದ ವಿಷಯದಲ್ಲಿ ಸ್ವಲ್ಪ ಗಡಬಡಿ ಮಾಡ್ತೇನೋ. ಯಾಕಂದರೆ ಒಂದು ವೇಳೆ ಇದಿಲ್ಲದೆ ಹೋಗಿದ್ರು ನಾವು ಮೇಲೆ ನೋಡ್ತಾ ಇದ್ವಿ, ಒಂದು ಸತ್ರ ಮುಗಿದ ತಕ್ಷಣ ಶುರುವಾಗಿ ಬಿಡ್ತಿತ್ತು ಈ ಒಂದು ಏನಪ್ಪ ಮುಖ್ಯಮಂತ್ರಿ ಸ್ಥಾನ ಸರ್ವೆ ಕುರ್ಚಿ ಸರ್ವೆ. ಅದು ಈಗ ಆ ವಿಷಯ ಬದಿ ಹೋಗಿಬಿಟ್ಟಿದೆ, ಈಗ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದರಿಂದಾಗಿ ಕಾಂಗ್ರೆಸ್ನಲ್ಲೇ ಮಧ್ಯೆ ನಮಗೆ ಒಕ್ಕಟ್ಟು ಹೆಚ್ಚಾಗಿದ್ದರಿಂದಾಗಿ ಇದು ಕಾಂಗ್ರೆಸ್ಸಿನ ಒಂದು ಭವಿಷ್ಯಕ್ಕೆ ಒಳ್ಳೆ ಡೆವಲಪ್ಮೆಂಟ್ ಆಗೋದಕ್ಕೆ ಕಾರಣೀಭೂತ ಆಗ್ತದೆ. ಬಟ್ ಇನ್ನು ಮುಂದಿನ ದಿನಗಳಲ್ಲೇ ಕಾಂಗ್ರೆಸ್ ಯಾವ ರೀತಿಯಾಗಿ ಆಡಳಿತ ಮಾಡ್ತದೆ, ಹೆಂಗೆ ಮಾಡ್ತದೆ ಅನ್ನೋದು ಅಷ್ಟೇ ಸತ್ಯ. ಯಾಕಂದರೆ ಈಗಾಗಲೇ ಗ್ಯಾರಂಟಿಗಳಿಂದಾಗಿ ನಿಜವಾಗಿಯೂ ನಮ್ಮ ಬಜೆಟ್ ಅಥವಾ ನಮ್ಮ ಖಜಾನೆಗೆ ತೊಂದರೆ ಆಗಿದೆ ಅನ್ನೋಂಥ ಒಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ಯಾವ ಡೆವಲಪ್ಮೆಂಟ್ ಕೆಲಸಕ್ಕೂ ದುಡ್ಡು ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇವುಗಳನ್ನು ಮೀರಿ ಇತ್ತೀಚೆಗೆ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಡೆವಲಪ್ಮೆಂಟು ಮಾಡ್ತಾ ಇದ್ದೀವಿ, ಗ್ಯಾರಂಟಿನೂ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದ್ರ ತಕ್ಕಂಗೆ ಸ್ವಲ್ಪ ಕೊಡುವ ಲೇಟ್ ಆಗಿರು 1 ತಿಂಗಳು 2 ತಿಂಗಳು, ಬಟ್ ಎಲ್ಲನೂ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಗುಡ್ ಗವರ್ನೆನ್ಸ್ ಕೊಡುವ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಗ್ಯಾರಂಟಿಗಳನ್ನ ಕೊಟ್ಟ ಸಾಲಂತೀ ನೋಡ್ರಿ, ನಾವು ಇಲ್ಲಿವರೆಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ಮಾತನ್ನು. ಸಾಲ ಮಾಡದ ಯಾವುದೇ ಈ ದೇಶ ಸರ್ಕಾರ ತನ್ನ ಆಡಳಿತವನ್ನಂಥ ಬಜೆಟನ್ನು ಮಂಡಿಸೇ ಇಲ್ಲ, ಪ್ರತಿಯೊಂದರಲ್ಲೂ ತಮ್ಮ ಸಾಲ ಇದ್ದೇ ಇರ್ತದೆ. ಇವತ್ತೇನು ಗ್ಯಾರಂಟಿ ಅದ, ಏ ಇಲ್ಲ ರೀ ಲಾಸ್ ಆಗ್ತದೆ ಬಜೆಟ್ ನಮ್ಗೆ ಇದಾಗ್ತದೆ ಖಜಾನೆ ಖಾಲಿ ಆಗ್ತದೆ ಅಂತ ಹೇಳ್ಬೋದು. ಬಟ್ ಎಂದಾದರೂ ನಾವು ಕೆ ಇ ಬಿ ಆಗಿರ್ಬೋದು ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವಾಗ ಈ ಕೆ ಎಸ್ ಆರ್ ಸಿ ಅದರಲ್ಲೂ ಕೆ ಎಸ್ ಆರ್ ಸಿ ಆಗಿರ್ಬೋದು, ಇವು ಎಂದೂ ಈ ಹಿಂದಿನ ದಿನಗಳಲ್ಲೇ ಪ್ರತಿ ವರ್ಷದ ಅವ್ರ ಬಜೆಟ್ನಲ್ಲಿ ಲಾಭ ಮಾಡಿದ ಲಕ್ಷಣಗಳು ಅಥವಾ ರೆಕಾರ್ಡ್ಗಳು ಇಲ್ಲ. ಈಗ ಅದೇ ಈಗ ಆದ ತಕ್ಷಣ ಒಂದು ರೀತಿ ಲಾಭದ ಬಜೆಟ್ ತೋರಿಸ್ತಾ ಇದ್ದಾವೆ ಕೆ ಎಸ್ ಆರ್ ಸಿಗಳು, ಇಲ್ಲ ಲಾಭ ಆಗ್ತಾ ಇದೆ ಅಂತೇಳಿ. ಇದರ ಅರ್ಥ ಏನಂದ್ರೆ ಹಿಂದೆ ಗ್ಯಾರಂಟಿ ಕೊಡಲಾರದ ಲಾಸ್ ಆಗ್ತಿದ್ದು, ಇವತ್ತು ಗ್ಯಾರಂಟಿ ಕೊಟ್ಟರೆ ಲಾಸ್ ಇಲ್ಲ ಲಾಭದಲ್ಲಿ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಬಟ್ ಸಾಲ ಮಾತ್ರ ಬೆಳೀತಾ ಇದೆ ಅನ್ನೋದು ಅಷ್ಟೇ ಸತ್ಯ. ಅದ ಅಂದರೆ ಈ ಸಾಲ ಈಗೇನದ, ಈ ಎಲ್ಲ ಗೌರ್ಮೆಂಟ್ದಲ್ಲೂ ಎಲ್ಲ ಗೌರ್ಮೆಂಟಲ್ಲಿ ಇರೋದನ್ನು, ಆದರೆ ಅದ್ರ ಜೊತೆ ಗ್ಯಾರಂಟಿ ಕೊಡ್ತಾ ಇರೋದು ಸಹಜವಾಗಿ ಕರ್ನಾಟಕದ ಜನರಲ್ಲ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿದ್ರೆ 2 ಅಭಿಪ್ರಾಯ ಇಲ್ಲ. ಇನ್ನು ಈಗೆಲ್ಲ ಒಬ್ಬರಿಗೊಬ್ಬರು ಆರೋಪ ಮಾಡಿದ್ದಾರೆ, ಇನ್ನು ಮೋಸ್ಟ್ಲಿ ರಾಜ್ಯಪಾಲರು ಸಹಿತ ಈ ನೆಲೆಗಟ್ಟಿನಲ್ಲೇ ಅವರು ಇವ್ರ ಮೇಲೆ ಏನಪ್ಪ ಅಂದರೆ ಮೋಸ್ಟ್ಲಿ ಈ ಒಂದು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಥವಾ ಈ ನಮ್ಮ ಅಬ್ರಾಹಿಂ ಅವ್ರು ಮಾಡಿದಂಥ ಆರೋಪಕ್ಕೆ ಒಂದು ಅನುಕೂಲ ಆಗುವಂಗೆ ನಡೆಯೋದಕ್ಕೆ ಆಗ್ತದಿಲ್ಲೋ ಗೊತ್ತಿಲ್ಲ. ಮತ್ತು ಆಲ್ರೆಡಿ ಈಗಾಗಲೇ ಈ ಒಂದು ಅಬ್ರಾಹಿಂರ ಮೇಲೆ ಏನಪ್ಪ ಅಂದರೆ ಇವರು ಏನು ಅವ್ರನ್ನೊಂದು ಎಫ್ ಐ ಆರು ಹರಿದಿದ್ದಾರೆ, ಇವರು ಬ್ಲ್ಯಾಕ್ಮೇಲ್ ಮಾಡ್ತಾರಪ್ಪ ಅಂತೇಳಿ ಒಂದು ಯಾವುದೋ ವಿಷಯ ತೆಗೆದುಕೊಂಡು ವಿಶೇಷವಾಗಿ ಆಡಳಿತದಲ್ಲಿದ್ದಂಥ ಅಧಿಕಾರಿಗಳನ್ನು ಇನ್ನುಳಿದವ್ರನ್ನ ಜೊತೆಗೆ ಈ ಒಂದು ತಮಗೆ ಬೇಡಂಥ ಜನರು ಸಹಿತ ತಮ್ಮ ಒಂದು ವೃತ್ತಿ ಅಂದರೆ ಯಾವ ವೃತ್ತಿ ಬ್ಲ್ಯಾಕ್ಮೇಲ್ ವೃತ್ತಿಯಿಂದ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪಗಳಿದ್ದಾವೆ. ಅದಕ್ಕೆ ಅಬ್ರಾಹಿಂರವರು ಉತ್ತರ ಕೊಡ್ಬೋದು, ನಾವು ಯಾರನ್ನು ಮಾಡಿಲ್ಲ ಹಾಗೆ ಹೀಗೆ ಹೇಳ್ಬೋದು. ಬಟ್ ಅದರಿಂದಾಗಿ ಒಂದು ರೀತಿಯಿಂದ ಇದು ಸಹಿತ ಸೋಲಾಗೂ ಸಹ